ಹೋದ ಮಗ ವಾಪಸ್ ಬರಲು ನಿಜ, ಅನಿವಾರ್ಯ ದುಃಖದಲ್ಲಿದ್ವಿ. ನಾನು ಹೇಳಿದ್ದೀನಿ ಒಂದು ಹೆಜ್ಜೆ ಮುಂದಿಟ್ಟು 100 ಹೆಜ್ಜೆ, ಇನ್ನು ಮುಂದೆ ನಾಳೆಯಿಂದ ನನ್ನ ವರ್ಷ ಬದಲಾವಣೆ ಆಗುತ್ತೆ. ಹಂಗಂತೇಳಿ ಯಾರಿಗೂ ಅಪಮಾನ ಮಾಡಲ್ಲ. ನಾಳೆಯಿಂದ ಮತ್ತೆ ನನ್ನನ್ನು ನಾನು ಸಾರ್ವಜನಿಕ ಜೀವನದಲ್ಲಿ ಮೊನ್ನೆ ಅಷ್ಟನವನಲ್ಲೂ ಕನ್ನಡ ರಾಜ್ಯೋತ್ಸವ ಎರಡು ಕಡೆ ಪಾಲ್ಗೊಂಡೆ. ನನ್ನ ಕರ್ತವ್ಯ ನಾಳೆಯಿಂದ ಮತ್ತೆ ನಾನು ಇಳಿಲೇಬೇಕಲ್ಲ ಫೀಲ್ಡಿಗೆ. ಜನ ಮತ ಕೊಡ್ತಾರೆ, ನನ್ನ ಕರ್ತವ್ಯ ಮಾಡಿದ್ರೆ ಪಲಾಯನ ಓದಾಗ್ತೀನಿ, ಹೇಡಿ ಆಗ್ತೀನಿ. ನಾನು ಹೇಡಿ ಅಲ್ಲ, ಆದರೆ ಆ ಮಗನ ನೆನಪಲ್ಲಿ ಸೇವಾ ಕಾರ್ಯಗಳು ಮಾಡ್ತೀನಿ. ಶಾಂತಿ, ಎ ಡಿ ಜಿ ಪಿ ಅಲೋಕ್ ಕುಮಾರ್ ಒಬ್ಬ ದಕ್ಷ ಅಧಿಕಾರಿ ಅಂತ ಹೇಳ್ತಾರೆ, ಅಂತವರು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ, ಆದರೂ ತೃಪ್ತಿ ಇಲ್ಲ. ಪ್ರಾಥಮಿಕ ವರದಿ ಬಂದು ತನಿಖೆ ಮಾಡಿದ್ರ, ಫೈನಲ್ ಆಗಿ ಹೇಳಿದ್ರ ಏನಾಯ್ತು ಅಂತ ಹೇಳ್ತೀನಿ. ಯಾರು ಯಾರು ಹೇಳಿದ್ರು? ರೀ ನನ್ನ ಮಗ ಹೊಟ್ಟೆ ಇರ್ತಲ್ಲ, ನನಗೆ ಬಿಟ್ಬಿಡ್ರಿ. ಆದ್ರೆ ನನ್ನ ಜೊತೆ ಚರ್ಚೆ ಮಾಡಿದ್ರ, ಇವ್ರು ಹುಡುಕಿದ್ರ ಪ್ರಾರಂಭದಲ್ಲೇ ನನಗೆ ಎನ್ಕ್ವೈರಿ ಇದಕ್ಕೆ ಉತ್ತರ ಕೊಡಲಿ. ಇವ್ರು ಹೇಳ್ತಾರಂತೆ ಸಿ ಸಿ ಟಿ ವಿ ನಮ್ಮ ಇವರು ಅಂತ, ಇದು ಪ್ರತಿಯೊಂದು ಸಿ ಸಿ ಟಿ ವಿ ಓಪನ್ ಮಾಡಿದ ನಮ್ಮ ಕಾರ್ಯಕರ್ತರು ಮುಖಂಡರು. ಡ್ರೋನ್ ತರಿಸಿದ್ರು ನಮ್ಮವರು, ನನ್ನ ಮಗನ್ನೇ ಪತ್ತೆ ಹಚ್ಚಿದ್ದು ನಮ್ಮವರು. ನಿಮ್ಮ ಪೊಲೀಸ್ ಅಲ್ಲ, ನನಗೆ ಕೊಲೆ ಬೆದರಿಕೆ ಇದೆ ಅಂತ ಹೇಳಿದ್ದೀನಿ. ಒಂದಿವಸ ಅಧಿಕಾರಿ ನಾನು ಕೇಳಿದ್ರ, ನನಗೆ ದುಬೈಯಿಂದ ಕಾರೇ ಬಂದಿದೆ, 1 ವರ್ಷ ಆಯ್ತು ದೂರು ಕೊಟ್ಟು. ಏನಾಯ್ತದು ಏನಾಯ್ತು? ಇದುವರೆಗೂ ಸೌಜನ್ಯಕ್ಕಾದ್ರು ಸದಾಶಿವ ಪೊಲೀಸ್ ಠಾಣೆ ದೂರು ಕೊಡಿದ್ದೀನಿ, ವಿತ್ ವಾಯ್ಸ್ ಇದೆ, ನಂಬರ್ ಕೊಡಿದ್ದೀನಿ. ಆ ನಂಬರ್ ಪತ್ತೆ ಹಚ್ಚಿದ್ರ ಸಂಪೂರ್ಣವಾಗಿ ವೈಫಲ್ಯ ಅಂತ ಹೇಳ್ತೀನಿ. ಅನಿವಾರ್ಯ, ನನ್ನ ಬಾಯಲ್ಲಿ ಮಾತು ಬರಬಾರ್ದು, ನಾನು ಪಾರ್ಟ್ ಆಫ್ ದಿ ಗೌರ್ಮೆಂಟ್. ಆದರೆ ಸಾಮಾನ್ಯ ಜನರು ಇದು ಪ್ರಶ್ನೆ ಮಾಡ್ತಾರೆ, ಇದಕ್ಕೆ ಉತ್ತರ ಕೊಡ್ರಿ. ನಾನು ಯಾರಿಗೆ ಉತ್ತರ ಕೊಡಬೇಕು? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.